ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬಿಜೆಪಿ ಜೊತೆಗೆ ಮೈತ್ರಿ ಆಗ್ತಾ ಇದ್ದಂತೆ ದಳದಿಂದಲೂ ಕೂಡ ಶುರುವಾಗಿದೆ ರಾಮ ಜಪ. ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಗೆ ಮೈತ್ರಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಎಲ್ಲಾ ಅಜೆಂಡವನ್ನ ಎಲ್ಲಾ ಸಿದ್ಧಾಂತವನ್ನ ಜೆಡಿಎಸ್ ಕೂಡ ಫಾಲೋ ಮಾಡ್ತಾ ಇರೋದನ್ನ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ನಾಯಕರಿಂದ ರಾಮ ಮಂದಿರ ಆಹ್ವಾನ ತಿರಸ್ಕಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ನೀಡೋಕೆ ಜೆಡಿಎಸ್ ನಾಯಕರಿಂದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಜನವರಿ ಅಂತ್ಯಕ್ಕೆ ಜೆಡಿಎಸ್ ಶಾಸಕರಿಂದ ರಾಮ ಯಾತ್ರೆ ಮಾಡುವಂತ ಸಾಧ್ಯತೆ ಇದೆ. ಪ್ರಾಣ ಪ್ರತಿಷ್ಠೆ ಬಳಿಕ ಜೆಡಿಎಸ್ ಶಾಸಕರು ಎಂಎಲ್ಸಿಗಳಿಂದ ರಾಮಯಾತ್ರೆಯನ್ನ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ರಾಮಯಾತ್ರೆಯನ್ನ ನಡೆಸೋಕೆ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಮಯಾತ್ರೆಗೆ ಚಿಂತನೆಯನ್ನ ನಡೆಸಲಾಗಿದೆ. ಬಿಜೆಪಿ ಜೊತೆಗೆ ಮೈತ್ರಿಯ ಬಳಿಕ ಶಾಸಕರ ಸಮನ್ವಯಕ್ಕೆ ಈ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ರಾಮಯಾತ್ರೆ ಮೂಲಕ ಶಾಸಕರನ್ನ ಮೈತ್ರಿಯತ್ತ ಒಗ್ಗೂಡಿಸೋಕೆ ತಂತ್ರವನ್ನ ಹೆಣೆಯಲಾಗಿದೆ. ಸೊ ಜೆಡಿಎಸ್ ಮತ್ತು ಬಿಜೆಪಿಯ ಸಿದ್ಧಾಂತಗಳು ಬೇರೆ ಬೇರೆ ಆಗಿದ್ವು. ಜೆಡಿಎಸ್ನದ್ದು ಜಾತ್ಯಾತೀತ ಸಿದ್ಧಾಂತ ಆಗಿದ್ರೆ ಬಿಜೆಪಿಯದ್ದು ಕೋಮುವಾದಿ ಅನ್ನುವಂಥ ಹಣೆಪಟ್ಟಿಯನ್ನ ಪಡ್ಕೊಂಡಿತ್ತು. ಆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಬಿಜೆಪಿಯ ದಾರಿಯನ್ನೇ ಅನುಸರಿಸಬೇಕಾಗತ್ತೆ. ದೊಡ್ಡ ದೊಡ್ಡ ನಾಯಕರುಗಳು ಒಪ್ಕೊಳ್ತಾರೆ, ಅಂದರೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ದೇವೇಗೌಡರು, ರೇವಣ್ಣ ಅವರು ಒಪ್ಕೊಳ್ತಾರೆ. ಆದರೆ ಇನ್ನುಳಿದಂಥ ಶಾಸಕರುಗಳು ಈ ಸಿದ್ಧಾಂತವನ್ನು ಒಪ್ಕೊಳ್ಬೇಕಲ್ವಾ? ಜೆಡಿಎಸ್ಗೆ ಬಂದಿದೆ ಜಾತ್ಯಾತೀತ ಅನ್ನುವಂಥ ಸಿದ್ಧಾಂತವನ್ನು ಮೆಚ್ಚಿಕೊಂಡು. ಸೊ ಈಗ ಬಿಜೆಪಿಯ ಸಿದ್ಧಾಂತವೇ ಜೆಡಿಎಸ್ನ ಸಿದ್ಧಾಂತವೂ ಆಗಿರುವಂಥ ಹಿನ್ನೆಲೆಯಲ್ಲಿ ಶಾಸಕರನ್ನು ಒಗ್ಗೂಡಿಸ್ಕೊಂಡು ಸಮನ್ವಯತೆಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಜೆಡಿಎಸ್ಗೂ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಶಾಸಕರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮೈತ್ರಿಯತ್ತ ಅವರ ಗಮನವನ್ನು ಸೆಳೆದುಕೊಂಡು ಅದಕ್ಕೊಂದು ಪ್ಲಾನ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮಯಾತ್ರೆ ಅನ್ನುವಂಥ ಒಂದು ಮೆಗಾ ಪ್ಲಾನನ್ನು ಜೆಡಿಎಸ್ನ ನಾಯಕರುಗಳು ಮಾಡಿಕೊಂಡಿದ್ದಾರೆ. ರಾಮಯಾತ್ರೆಯನ್ನು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಬೇಕು ಅನ್ನುವಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ. ಎಲ್ಲವೂ ಲೋಕಸಭಾ ಚುನಾವಣೆಯ ತಯಾರಿಯಾಗಿರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಅಯೋಧ್ಯೆಗೆ ತೆರಳೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದಿನ ಅವರ ಸ್ಟೇಟ್ಮೆಂಟ್ಗಳಿಗೂ ಈಗಿನ ಸ್ಟೇಟ್ಮೆಂಟ್ಗಳಿಗೂ ಕೂಡ ವ್ಯತ್ಯಾಸ ಇದೆ. ಆದರೆ ಅದನ್ನು ಶಾಸಕರುಗಳು ಒಪ್ಕೊಳ್ತಾರಾ ಅನ್ನುವಂಥ ಗೊಂದಲ ಸ್ವತಃ ಕುಮಾರಸ್ವಾಮಿ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಎಲ್ಲರ ನಡುವೆ ಒಂದು ಸಮನ್ವಯತೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಶಾಸಕರುಗಳು, ಎಂಎಲ್ಸಿಗಳು ಎಲ್ಲರೂ ಹೋಗುವಂಥ ತಯಾರಿ ಆಗ್ತಾ ಇದೆ.